ಓಂ ದುರ್ಗಾ ಹೈ ನಮಃ ನವರಾತ್ರಿ ದೇವಿ ಮಹಾತ್ಮೆ ಭಕ್ತಿಯಿಂದ ಓದ್ತಾ ಇದ್ದೇವೆ ಇವತ್ತು ಅಧ್ಯಾಯ ಆರು ಧುಮ್ರಲೋಚನನ ವಧೆ ಋಷಿ ಇಂತೆಂದನು ದೇವಿಯ ಮಾತುಗಳನ್ನು ಕೇಳಿ ಕೋಪಗೊಂಡವನಾದ ಆ ದೂತನು ಹಿಂದಿರುಗಿ ಬಂದು ದೈತ್ಯ ರಾಜನಿಗೆ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿಬಿಟ್ಟನು ಅನಂತರ ಅಸುರ ರಾಜನಾದ ಆತನು ಅಂದರೆ ಶುಂಭನು ಆ ದೂತನ ಮಾತನ್ನು ಕೇಳಿ ಕ್ರೋಧವಶನಾಗಿ ಧೂಮ್ರಲೋಚನನೆಂಬ ದೈತ್ಯರ ಒಡೆಯನಿಗೆ ಹೀಗೆಂದನು ಎಲೈ ಧೂಮ್ರಲೋಚನೇ ನಿನ್ನ ಸೈನ್ಯದೊಡನೆ ಕೂಡಿ ಜಾಗ್ರತೆಯಾಗಿ ಹೊರಟು ಬಲಾತ್ಕಾರವಾಗಿ ಆ ದುಷ್ಟಳಾದ ಹಾಗೂ ಜಡೆಯನ್ನೆಳೆಸಿಕೊಳ್ಳಲು ಪಡುತ್ತಿರುವ ದೇವಿಯನ್ನು ಕರೆದು ತರುವವನಾಗು ಒಂದು ವೇಳೆ ಯಾವನಾದರೂ ಆಕೆಯನ್ನು ಕಾಪಾಡಲು ಬಂದ ಮೇಲೆ ಬಿದ್ದನಾದರೆ ಅವನು ದೇವತೆಯಾಗಿರಲಿ ಯಕ್ಷ ಆಗಿರಲಿ ಗಂಧರ್ವನಾಗಿರಲಿ ಅಂಥವನನ್ನು ಕೊಂದು ಬಿಡುವನಾಗುವಂತ ಹೇಳ್ತಾನೆ ಋಷಿ ಅಂತೆಂದನು ಅನಂತರ ಬೇಗನೆ ಆಜ್ಞಾಪಿಸಲ್ಪಟ್ಟ ಧೂಮ್ರ ಲೋಚನನೆಂಬ ದೈತ್ಯನು ಅರವತ್ತು ಸಾವಿರ ರಾಕ್ಷಸರೊಡಗೂಡಿದವನಾಗಿ ವೇಗದಿಂದ ಹೊರಟನು ಅವನು ಆಮೇಲೆ ಹಿಮಗಿರಿಯಲ್ಲಿ ನೆಲೆಸಿದ್ದ ಆ ದೇವಿಯನ್ನು ಕಂಡು ನಿಶುಂಭರ ಬಳಿಗೆ ಬಾ ಅಂತ ಘಾಟಿ ಹಾಕಿಕೊಂಡ ನೀನು ಸಂತೋಷದಿಂದ ಈಗ ನನ್ನೊಡೆಯ ನನ್ನ ಸೇರಲಾರೆಯಾದರೆ ಅನಂತರ ಈ ನಾನು ಜಡೆಗಳನ್ನು ನೆಳೆಸಿಕೊಳ್ಳಲು ಆಶಿಸುವ ನಿನ್ನನ್ನು ಬಲಾತ್ಕಾರದಿಂದ ಕರೆದೊಯ್ಯುವನು ಅಂತಾನೆ ದೇವಿ ಹೇಳ್ತಾಳೆ ದೈತ್ಯರಾಜನಿಂದ ಕಳುಹಿಸಲ್ಪಟ್ಟ ಬಲಿಷ್ಠನೂ ಸೇನಾಬಲ ಪರಿವಾರಿತನೂ ಅದ ನೀನು ಬಲಾತ್ಕಾರದಿಂದ ನನ್ನನ್ನೇ ಕರೆದೊಯ್ಬೆಯಾದರೆ ಕರೆದೊಯ್ಯುವೆಯಾದರೆ ಇನ್ನು ನಿನಗೆ ನಾನೇನು ಮಾಡಿ ಏನು ಋಷಿ ಅಂತೆಂದನು ಹೀಗೆ ಹೇಳಲ್ಪಟ್ಟ ಆ ಧೂಮ್ರ ಲೋಚನನೆಂಬ ರಾಕ್ಷಸನು ದೇವಿಯನ್ನು ಏನನ್ಕೊಂಡು ಆ ಬಲೆ ಅಂದ್ಕೊಂಡ್ಬಿಟ್ಟ ಅವನು ಭಾವಿಸಿ ಮೇಲೆ ನುಗ್ತಾನೆ ಅನಂತರ ಅಂಬಿಕೆಯು ಹೂಂಕಾರ ಮಾತ್ರದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿಬಿಡ್ತಾಳೆ ಅನಂತರ ಕೋಪಗೊಂಡು ನುಗ್ಗಿದ ರಾಕ್ಷಸರ ಮಹಾ ಸೈನ್ಯವನ್ನೆಲ್ಲ ಚೂಪಾದ ಬಾಣಗಳು ಶಕ್ತಿ ಪರಶ್ವಧಗಳೆಂಬ ಆಯುಧಗಳಿಂದಲೂ ಮಳೆಗೆರೆದು ತುಂಬಿದಳು ಅನಂತರ ತನ್ನ ಕೇಸರಗಳನ್ನು ಕೊಡಉುತ್ತ ಭಯಂಕರವಾಗಿ ಗರ್ಜಿಸುತ್ತಾ ಕೋಪದಿಂದ ದೇವಿಯ ವಾಹನವಾದ ಸಿಂಹವು ಸೈನ್ಯದ ಮೇಲೆ ಬಿದ್ದಿತು ಕೆಲವರನ್ನು ತನ್ನ ಮುಂಗಾಲುಗಳ ಹೊಡೆತದಿಂದಲೂ ಮತ್ತೆ ಕೆಲವರನ್ನು ತನ್ನ ಮುಖದಿಂದ ಕಚ್ಚುವುದರಿಂದಲೂ ಉಳಿದವರನ್ನು ಹಿಂಭಾಗದ ಕಾಲುಗಳಿಂದ ಆಕ್ರಮಣ ಮಾಡಿ ಮಹಾ ರಾಕ್ಷಸರನ್ನೆಲ್ಲದು ಕೊಂದಿತು ಆ ಸಿಂಹವು ಕೆಲವರ ಹೊಟ್ಟೆಗಳನ್ನು ಉಗುರುಗಳಿಂದ ಸೀಳಿತು ಹಾಗೆ ಪಂಜಗಳಿಂದ ಕೆಲವರ ತಲೆಗಳನ್ನು ತುಂಡು ಮಾಡಿತು ಇನ್ನು ಕೆಲವರು ತಲೆ ತೋಳುಗಳನ್ನು ಕತ್ತರಿಸಿಕೊಂಡು ಬೀಳಿಸಲ್ಪಟ್ಟರು ಮತ್ತು ಕೆಲವರ ಹೊಟ್ಟೆಯಿಂದ ಆ ಕೆರಳಿದ ಸಿಂಹವು ರಕ್ತವನ್ನು ಕುಡಿಯಿತು ಕ್ಷಣ ಮಾತ್ರದಲ್ಲಿ ಮಹಾಬಲಶಾಲಿಯಾದ ಆ ಸಿಂಹದಿಂದ ಎಲ್ಲ ಸೈನ್ಯವು ನಾಶವನ್ನು ಹೊಂದಿತು ಹೀಗೆ ಅತಿ ಕೋಪದಿಂದ ಕೂಡಿದ ಆ ದೇವಿಯ ವಾಹನವಾದ ಸಿಂಹವು ಎಲ್ಲ ರಾಕ್ಷಸರನ್ನು ಸಂಹರಿಸಿಬಿಡ್ತು ಧೂಮ್ರ ಲೋಚನನೆಂಬ ಆ ರಾಕ್ಷಸನನ್ನು ದೇವಿಯು ಸಂಹಾರ ಮಾಡಿದ್ದನ್ನು ಅನಂತರ ದೇವಿಯ ಸಿಂಹವು ಎಲ್ಲ ರಾಕ್ಷಸ ಬಲವನ್ನು ನಾಶ ಮಾಡಿದ್ದನ್ನು ಕೇಳಿ ದೈತ್ಯಾಧಿಪನಾದ ಶುಂಭನು ಕೋಪಾವಿಷ್ಟನಾಗಿ ತುಟಿಗಳನ್ನು ಅಲ್ಲಾಡಿಸುತ್ತಾ ಆ ಮಹಾ ರಾಕ್ಷಸರಾದ ಮುಂಡರಿಗೆ ಹೇಗೆ ಹೇಳ್ತಾನೆ ಪಡೆ ಮಾಡ್ತಾನೆ ಎಲ್ಲ ಈ ಚಂಡನೆ ಮುಂಡನೆ ನೀವು ಹೆಚ್ಚಿನ ಸೈನ್ಯ ಬಲದಿಂದ ಕೂಡಿದವರಾಗಿ ಅಲ್ಲಿಗೆ ಹೋಗಿರಿ ಹೋದ ನಂತರ ಹಗುರವಾದ ಆಕೆಯನ್ನು ಹಗುರವಾಗಿ ಆಕೆಯನ್ನು ಹಿಡಿದು ತನ್ನಿರಿ ಒಂದು ವೇಳೆ ನಿಮಗೆ ಯುದ್ಧದಲ್ಲಿ ಜಯವು ಸಂಶಯವಾದರೆ ಆಕೆಯನ್ನು ಕೂದಲು ಹಿಡಿದಳೆದುಕೊಂಡಾಗಲಿ ಕಟ್ಟಿ ಹಾಕಿ ಆಗಲಿ ತನ್ನಿರಿ ಮತ್ತು ಅಂಥ ಸಮಯದಲ್ಲಿ ಎಲ್ಲ ರಾಕ್ಷಸರು ಸೇರಿ ಎಲ್ಲ ಆಯುಧಗಳಿಂದಲೂ ಆಕೆಯು ಹಿಮ್ಮೆಟ್ಟುವಂತೆ ಹೊಡೆಯಿರಿ ಹೀಗೆ ಆಕೆಯು ಸೋಲಿಸಲ್ಪಡಲಾಗಿ ಅನಂತರ ಅವಳ ಸಿಂಹ ಸಿಂಹವನ್ನು ಕೆಡವಿದ ಮೇಲೆ ಆ ಅಂಬಿಕೆಯನ್ನು ಕಟ್ಟಿ ಹಿಡಿದು ಹಾಕಿ ಬೇಗನೆ ಕರೆತನ್ನಿರಿ ಅಂತ ಆಜ್ಞೆ ಮಾಡ್ತಾನೆ ಎಂಬಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ಷಷ್ಠೋಧ್ಯಾಯ ಇಲ್ಲಿಗೆ ಆರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಮುಂದಿನ ಅಧ್ಯಾಯ ಅಧ್ಯಾಯ ಏಳು ಇಲ್ಲಿ ಚಂಡಮುಂಡರ ವಧೆ ಋಷಿ ಇಂತೆಂದನು ಚಂಡಮುಂಡನೆ ಮೊದಲಾದ ಶುಂಭನಿಂದ ಅಪ್ಪಣೆಯನ್ನು ಪಡೆದ ಆ ದೈತ್ಯರು ಚತುರಂಗ ಬಲ ಸಮೇತರಾಗಿ ಆಯುಧಗಳನ್ನು ಎತ್ತಿಕೊಂಡು ಹೊರಟರು ಅವರು ಅನಂತರ ಅವರು ದೊಡ್ಡ ಬೆಟ್ಟದ ಚಿನ್ನದ ಶಿಖರ ಮೇಲೆ ಶಿಖರದ ಮೇಲೆ ಸಿಂಹಾಸನವನ್ನು ಇರಿ ಕುಳಿತು ಸ್ವಲ್ಪ ಮುಗುಳು ನಗೆಯಿಂದ ಕೂಡಿದ ಮುಖವುಳ್ಳ ದೇವಿಯನ್ನು ಕಂಡರು ಅವರು ಆಕೆಯನ್ನು ನೋಡಿದ ನಂತರ ಎತ್ತಿಕೊಂಡು ಹೋಗಲು ಪ್ರಯತ್ನವನ್ನು ಆರಂಭಿಸಿದರು ಹಾಗೆಯೇ ಅವರ ಜೊತೆಯಲ್ಲಿದ್ದ ಕೆಲವರು ಬಾಣ ಕತ್ತಿಗಳನ್ನು ಸೆಳೆದವರಾಗಿ ನಿಂತರು ಅನಂತರ ಅಂಬಿಕೆಯ ಶತ್ರುಗಳ ಮೇಲೆ ಕೋಪಗೊಂಡವಳಾದಳು ಆಗ ಆಕೆಯ ಮುಖವು ಕೋಪದಿಂದ ಮಸಿಯಂತೆ ಕಪ್ಪಿಟ್ಟಿತು ಆಕೆಯ ಹುಬ್ಬು ಗಂಟುಗಳೆಲ್ಲ ಹಣೆಯ ಭಾಗದಿಂದ ಮೇ ಬೇಗನೆ ಭಯಂಕರ ಮುಖವುಳ್ಳ ಕೈಗಳಲ್ಲಿ ಕತ್ತಿಯನ್ನು ಪಾಶವನ್ನು ಹಿಡಿದವಳು ವಿಚಿತ್ರವಾದ ಖಟ್ವಾಂಗವೆಂಬ ಆಯುಧ ರುಂಡ ಮಾಲೆಗಳ ಅಲಂಕಾರ ಆನೆಯ ಚರ್ಮದ ಉಡುವ ಬಟ್ಟೆ ಉಳ್ಳವಳು ಆದ ಒಣಗಿದ ಮೈಯಿಂದ ಮಾಂಸವಿಲ್ಲದ ದೇಹ ಧಾರಣಿಯಾದ ಬಹಳ ಭಯಂಕರಳು ಬಹಳ ಅಗಲವಾಗಿ ಬಾಯಿ ತೆರೆದ ಅಂದರೆ ತೆರೆದ ಬಾಯುಳ್ಳವಳು ನಾಲಿಗೆಯನ್ನು ಅಲ್ಲಾಡಿಸುವುದರಿಂದ ಅತಿ ಭಯಂಕರಳು ಆಗಿ ಕಾಣುವ ಸುತ್ತಲೂ ಕೆಂಪಾದ ಕಣ್ಣುಗಳುಳ್ಳವಳು ತನ್ನ ಗರ್ಜನೆಯಿಂದ ದಿಗಂತಗಳನ್ನೆಲ್ಲ ತುಂಬಿದವಳು ಆದ ಕಾಳಿಯು ಹೊರಗೆ ಬಂದಳು ಆಕೆ ವೇಗದಿಂದ ಮೇಲೆ ಬಿದ್ದವಳಾಗಿ ಮಹಾ ರಾಕ್ಷಸರನ್ನು ಕೊಲ್ಲುತ್ತಾ ಆ ರಕ್ಕಸರ ಸೈನ್ಯದಲ್ಲಿನ ಚತುರಂಗ ಬಲವನ್ನೆಲ್ಲವನ್ನು ತಿನ್ನಲಾರಂಭಿಸಿದಳು ಆನೆಗಳ ಆನೆಗಳ ಅಕ್ಕಪಕ್ಕಗಳನ್ನು ಹಿಡಿದಿದ್ದ ಹಾಗೂ ಅಂಕುಶವನ್ನು ಹಿಡಿದ ಮೇಲೆ ಕುಳಿತಿದ್ದ ಭಟರು ಅವುಗಳಿಗೆ ಕಟ್ಟಿದ್ದ ಗಂಟೆಗಳು ಎಲ್ಲದರ ಸಮೇತವಾಗಿ ಒಂದೇ ಕೈಯಿಂದ ಆನೆಗಳನ್ನು ಎತ್ತಿ ಬಾಯಿಗೆ ತುರುಕಿಕೊಂಡಳು ಹಾಗೆಯೇ ಕುದುರೆ ಸಮೇತನಾದ ಯೋಧನನ್ನು ಸಾರಥಿ ಸಹಿತನಾದ ರಥವನ್ನು ಬಾಯೊಳಗೆ ಹಾಕ್ಕೊಂಡು ಹಲ್ಲುಗಳಿಂದ ಅಗೆಯುತ್ತಾ ಅತಿ ಭಯಂಕರಳಾಗಿ ಕಂಡಳು ಒಬ್ಬ ರಾಕ್ಷಸನನ್ನು ಜುಟ್ಟು ಹಿಡಿದವಳಾಗಿಯೂ ಬೇರೊಬ್ಬನನ್ನ ಕುತ್ತಿಗೆ ಹಿಡಿದವಳಾಗಿಯೂ ಮತ್ತೊಬ್ಬನನ್ನು ಕಾಲಿನಿಂದ ಮೆಟ್ಟಿದವಳಾಗಿಯೂ ಇನ್ನೊಬ್ಬನನ್ನು ಎದೆಯಿಂದ ತಳ್ಳಿದವಳಾಗಿಯೂ ಕೆಡವಿಬಿಟ್ಟಳು ಅವರು ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳನ್ನು ಹಾಗೂ ಉಳಿದ ರಾಕ್ಷಸರು ಬಳಸಿದವುಗಳನ್ನು ಕೋಪದಿಂದ ಕೂಡಿ ಬಾಯಿಂದಲೇ ನುಂಗಿದಳು ಕೆಲವರನ್ನು ಕಬ್ಬಿನಂತೆ ಅಗಿದಗಿದು ಉಗ್ಗಿ ಉಗಿಳಿಬಿಟ್ಟಳು ದುರಾತ್ಮರಾದ ಆ ರಾಕ್ಷಸರ ಬಲವೆಲ್ಲವನ್ನು ಆಕೆಯು ಚೆನ್ನಾಗಿ ಪುಡಿ ಮಾಡಿಬಿಟ್ಟಳು ಕೆಲವರನ್ನು ತಿಂದು ಹಾಕಿದಳು ಕೆ ಕೆಲವರನ್ನು ಚೆನ್ನಾಗಿ ಹೊಡೆದಳು ಕೆಲವರು ಕತ್ತಿಯಿಂದಲೂ ಕೆಲವರು ಕಠ್ವಾಂಗವೆಂಬ ಆಯುಧದಿಂದಲೂ ಬೀಳಿಸಲ್ಪಟ್ಟರು ಮತ್ತು ಕೆಲವರು ಕೋರೆ ಹಲ್ಲುಗಳ ತುದಿಯಿಂದ ಹೊಡೆಯಲ್ಪಟ್ಟರು ಹೀಗೆ ರಾಕ್ಷಸರೆಲ್ಲರೂ ನಾಶವಾಗಿ ಬಿಟ್ಟರು ಆ ರಾಕ್ಷಸರ ಬಲವೆಲ್ಲವೂ ಕ್ಷಣ ಮಾತ್ರದಲ್ಲಿ ಕೆಳಕ್ಕೆ ಕೆಡವಲ್ಪಟ್ಟಿತು ಇದನ್ನು ನೋಡಿ ಆ ಅತಿ ಭಯಂಕರಳಾದ ಕಾಳಿಯ ಮೇಲೆ ಚಂಡನು ನುಗ್ಗಿದನು ಭಯಂಕರವಾದ ಕಣ್ಣುಗಳುಳ್ಳ ಆಕೆಯನ್ನು ಆ ಮಹಾರಾಕ್ಷಸನಾದ ಮುಂಡನು ಬಾಣಗಳ ಮಳೆಯಿಂದಲೂ ಸಹಸ್ರಾರು ಚಕ್ರ ಪ್ರಯೋಗಗಳಿಂದಲೂ ಮುಚ್ಚಿದನು ಆ ಚಕ್ರಗಳೆಲ್ಲವೂ ಆಕೆಯ ಮುಖವನ್ನು ಪ್ರವೇಶ ಮಾಡಿದವುಗಳಾಗಿ ಮೋಡಗಳನ್ನು ಪ್ರವೇಶ ಮಾಡಿರುವ ಸೂರ್ಯ ಬಿಂಬಗಳಂತೆ ಹೊಳೆಯುತ್ತಾ ಇದ್ವು ಅನಂತರ ಭಯಂಕರ ಧ್ವನಿಯುಳ್ಳ ಆ ದೇವಿಯು ಬಹು ಕೋಪದಿಂದ ಗಟ್ಟಿಯಾಗಿ ನಕ್ಕಳು ಆಗ ಆ ಕಾಳಿಯು ಭಯ ಉಂಟು ಮಾಡುವ ಬಾಯೊಳಗೆ ಹೊಳೆಯುವ ಹಲ್ಲುಗಳುಳ್ಳವಳಾಗಿದ್ದು ನೋಡಲು ಸಾಧ್ಯಳಾಗಿದ್ದಳು ಅಂಥ ದೇವಿಯು ತಾನು ಮೇಲೆದ್ದು ಸಿಂಹವನ್ನು ಎಬ್ಬಿಸಿ ಚಂಡನ ಮೇಲೆ ಎರಗಿದಳು ಅವನ ಕೂದಲುಗಳನ್ನು ಹಿಡಿದು ಕತ್ತಿಯಿಂದ ಅವನ ತಲೆಯನ್ನು ತುಂಡರಿಸಿಬಿಟ್ಲು ಅನಂತರ ಚಂಡನು ಬಿದ್ದುದನ್ನು ಕಂಡು ಮುಂಡನು ಆಕೆಯ ಮೇಲೆ ಮುನ್ನುಗ್ಗಿದನು ಅವಳು ಅವನನ್ನು ಕೋಪದಿಂದ ಕತ್ತಿಯಿಂದ ತುಂಡು ಮಾಡಿ ಕೆಳಗೆ ಕೆಡವಿ ಬಿಟ್ಟಳು ಅನಂತರ ಉಳಿದ ಸೈನ್ಯವೆಲ್ಲವೂ ಚಂಡನು ಮಹಾವೀರ್ಯ ಶಾಲಿಯಾದ ಮುಂಡನು ಬಿದ್ದು ಹೋದನ್ನು ಕಂಡು ಭಯಪಟ್ಟದ್ದಾಗಿ ದಿಕ್ಕಾಪಾಲಾಗಿ ಓಡಿ ಹೋಯಿತು ಕಾಳಿಯು ಚಂಡನ ತಲೆಯನ್ನು ಮತ್ತು ಮುಂಡನನ್ನು ತೆಗೆದುಕೊಂಡರೆ ಮುಂಡನ ತಲೆಯನ್ನು ತೆಗೆದುಕೊಂಡು ಚಂಡಿಕೆಯ ಬಳಿಗೆ ಬಂದು ಅಟ್ಟಹಾಸ್ಯದಿಂದ ಕೂಡಿದವಳಾಗಿ ಹೀಗೆಂದಳು ಚಂಡ ಮುಂಡರೆಂಬ ಈ ಮಹಾಪಶುಗಳನ್ನು ನಿನಗೆ ಕಾಣಿಕೆಯಾಗಿ ತಂದಿರುವೆನು ಇನ್ನು ಮುಂದೆ ಯುದ್ಧ ಯಜ್ಞದಲ್ಲಿ ನೀನೇ ಸಾಕ್ಷಾತ್ತಾಗಿ ಶುಂಭ ನಿಶುಂಭರನ್ನು ಕೊಲ್ಲುವೆಯಂತೆ ಎಂದಳು ಮಂಗಳೆಯಾದ ಚಂಡಿಕೆಯು ಕಾಳಿಯನ್ನು ನೋಡಿ ಆಕೆಯು ಆ ಮುಂಡರೆಂಬ ಮಹಾರಾಕ್ಷಸರನ್ನು ಸಂಹರಿಸಿ ತಂದಿದ್ದ ತಲೆಗಳನ್ನು ಕಂಡು ಎಲ ನೀನು ಚಂಡನನ್ನು ಮುಂಡನನ್ನು ಸಂಹರಿಸಿ ತೆಗೆದುಕೊಂಡು ಬಂದಿರುವೆಯಾಗಿ ಇನ್ನು ಮುಂದೆ ಲೋಕದಲ್ಲಿ ಚಾಮುಂಡಿಯಂದೇ ಪ್ರಸಿದ್ಧಳಾಗುವೆ ಎಂದು ಹರಸಿದರು ಇದೇ ಥರ ಚಾಮುಂಡಿ ಎಂಬ ಹೆಸರು ಬಂದಿದ್ದು ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ಸಪ್ತಮೋಧ್ಯಾಯ ನೋಡಿ ಚಾಮುಂಡಿ ಅಂತ ಹೆಸರು ಬಂತು ದೇವಿಗೆ ಹೇಗೆ ಅಂತ ಹೇಳಿದ್ವಿ ಇಲ್ಲಿಗೆ ದೇವಿ ಮಹಾತ್ಮೆ ಅಂದರೆ ಮಾರ್ಕಂಡ ಪುರಾಣದಲ್ಲಿ ಇರುವ ದೇವಿ ಮಹಾತ್ಮೆಯ ಏಳನೆಯ ಅಧ್ಯಾಯವು ಸಂಪೂರ್ಣವಾಯಿತು